ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಮನೆಗೆ ಮತ್ತೆ ಹುಲಿ ಉಗುರು ಸಂಕಷ್ಟವನ್ನ ತಂದಿಟ್ಟಿದೆ ಸೊ ಗೋಲ್ಡ್ ಸುರೇಶ್ ಅರೆಸ್ಟ್ ಆಗ್ತಾರ ಅನ್ನುವಂತಹ ಚರ್ಚೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟೆ ನಡೀತಾ ಇದೆ ಹಾಗಾದ್ರೆ ಗೋಲ್ಡ್ ಸುರೇಶ್ ಹುಲಿ ಉಗುರನ್ನ ಧರಿಸಿದ್ದಾರಾ ಏನು ಎತ್ತ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಆಲ್ರೆಡಿ ಆರಂಭ ಆಗಿದೆ ನಾನಾ ಕ್ಷೇತ್ರದ ಹದಿನೇಳು ಮನೆ ಸ್ಪರ್ಧಿಗಳು ಸ್ವರ್ಗ ನರಕದ ಮನೆಯೊಳಗೆ ಎಂಟ್ರಿ ಕೊಟ್ಟಿರುವಂಥದ್ದು ಸೊ ಮೊದಲ ದಿನದಿಂದಲೇ ಬಿಗ್ ಬಾಸ್ ಕಾರ್ಯಕ್ರಮ ರಂಗೇರಿರುವಂತದ್ದು ಸ್ವರ್ಗ ಹಾಗೆ ನರಕದ ಮನೆಯಲ್ಲಿರುವಂಥ ಸ್ಪರ್ಧಿಗಳ ನಡುವೆ ವಾಗ್ವಾದ ಶುರುವಾಗಿದೆ ಜಗಳ ಕೂಡ ಶುರುವಾಗಿದೆ ಟಿ ಆರ್ ಪಿ ಕೂಡ ಬಂದಿರೋ ತರ ಕಾಣ್ತಾ ಇದೆ ಸೊ ಮನೆಯೊಂದು ಬಾಗಿಲು ಎರಡು ಅನ್ನುವಂತೆ ಸ್ವರ್ಗ ನರಕದ ನಿವಾಸಿಗಳ ನಡುವೆ ಕಿತ್ತಾಟ ಶುರುವಾಗಿದೆ ಇಲ್ಲಿಂದಲೇ ಗ್ರೂಪಿಸಮ್ ನಡೆಯುತ್ತಾ ಅನ್ನುವಂಥದ್ದು ಕೂಡ ಚರ್ಚೆಯಾಗ್ತಾ ಇದೆ ಸೊ ಕಳೆದ ಸೀಸನ್ನಲ್ಲಿ ಬಹುಶಃ ನಿಮಗೆ ನೆನಪಿರಬಹುದು ಹುಲಿ ಉಗುರು ಪ್ರಕರಣದಿಂದ ಮನೆ ಈ ಬಾರಿ ಹುಲಿ ಉಗುರಿನ ವಿಚಾರದಿಂದ ಸುದ್ದಿಯಾಗುವಂತ ಎಲ್ಲಾ ಸಾಧ್ಯತೆ ಇದೆ ಅದಕ್ಕೆ ಕಾರಣ ಉತ್ತರ ಕರ್ನಾಟಕ ಮೂಲದಿಂದ ಬಂದು ಬಿಗ್ ಬಾಸ್ ಮನೆ ಒಳಗೆ ಹೋಗಿರುವಂತ ಗೋಲ್ಡ್ ಸುರೇಶ್ ಹಾಗಾದ್ರೆ ನೀವು ಪ್ರಶ್ನೆ ಮಾಡಬಹುದು ಏನ್ ಗೋಲ್ಡ್ ಸುರೇಶ್ ಅವರು ಹುಲಿ ಉಗುರನ್ನ ಧರಿಸಿದ್ದಾರ ಅರೆಸ್ಟ್ ಆಗ್ತಾರಾ ಏನು ಎತ್ತ ಅನ್ನುವಂಥದ್ದು ಸೊ ಬಿಗ್ ಬಾಸ್ ಈ ಬಾರಿ ಪ್ರೀಮಿಯರ್ ಆಗೋ ಮೊದಲೇ ಕೆಲ ಸ್ಪರ್ಧಿಗಳನ್ನ ಹೆಸರನ್ನ ಮಾಡಿತ್ತು ಅದರಲ್ಲಿ ಗೌತಮಿ ಜಾಧವ್ ಅಂದ್ರೆ ಸತ್ಯ ಸೀರಿಯಲ್ ನಟಿ ಲಾಯರ್ ಜಗದೀಶ್ ಆಗಿರ್ಬೋದು ಚೈತ್ರ ಕುಂದಾಪುರ ಅವರೊಂದಿಗೆ ಗೋಲ್ಡ್ ಸುರೇಶ್ ಹೆಸರು ಕೂಡ ಕೇಳಿತ್ತು ಸೊ ಬೆಳಗಾವಿ ಮೂಲದವರಾದಂತಹ ಗೋಲ್ಡ್ ಸುರೇಶ್ ಮೈತುಂಬ ಚಿನ್ನಾಭರಣ ಬಿಗ್ ಬಾಸ್ ಮನೆ ಒಳಗೆ ಎಂಟ್ರಿ ಕೊಟ್ಟಿರುವಂತದ್ದು ಸೊ ಅವರನ್ನ ನೋಡಿ ಇವರು ವರ್ತೂರ್ ಸಂತೋಷ್ ಟೂ ಪಾಯಿಂಟ್ ಅಂತ ಕೂಡ ಕಮೆಂಟ್ ಮಾಡಿದ್ರು ಅಂದ್ರೆ ವರ್ತೂರ್ ಸಂತೋಷ್ ಸರಾನಿ ಇವರು ಕೂಡ ಸೊ ಕಳೆದ ಸೀಸನ್ ನಲ್ಲಿ ವರ್ತೂರ್ ಸಂತೋಷ್ ಕೂಡ ಇದೇ ರೀತಿ ಚಿನ್ನವನ್ನ ಧರಿಸ್ಕೊಂಡು ದೊಡ್ ಒಳಗೆ ಎಂಟ್ರಿ ಕೊಟ್ಟಿದ್ರು ಆದರೆ ಕೆಲ ಸಮಯದ ಬಳಿಕ ಹುಲಿ ಉಗುರಿನ ಪೆಂಡೆಂಟ್ ಧರಿಸಿದ್ದಂಥ ಕಾರಣಕ್ಕೆ ಅರಣ್ಯ ಇಲಾಖೆಗೆ ಅಧಿಕಾರಿಗಳ ಅಂದರೆ ಅವರ ವಿರುದ್ಧ ಅರಣ್ಯ ಅಧಿಕಾರಿಗಳು ದೂರು ದಾಖಲು ಮಾಡಿಕೊಳ್ತಾರೆ ಸೊ ಬಿಗ್ ಬಾಸ್ ಮನೆಯಿಂದಲೇ ಅವರನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸ್ತಾರೆ ಈ ವಿಚಾರ ಎಲ್ಲೆಡೆ ಸುದ್ದಿಯಾಗಿತ್ತು ಸೊ ಬೇಕು ಅಂತಲೇ ಒಂದಷ್ಟು ಜನ ಮಾಡಿದ್ರು ಅಂತ ಹೇಳಿದ್ರೆ ಇನ್ನೊಂದಷ್ಟು ಜನ ಇದು ತಪ್ಪು ಹುಲಿ ಉಗುರನ್ನು ಧರಿಸಿರುವಂಥದ್ದು ತಪ್ಪು ಅಂತ ಅದಾದ ಮೇಲೆ ಸಾಕಷ್ಟು ನಟರ ಹೆಸರು ಕೂಡ ಕೇಳಿಬರುತ್ತೆ ಇವರು ಕೂಡ ಹುಲಿ ಉಗುರನ್ನ ಧರಿಸಿದ್ದಾರೆ ಸೊ ಬಹಿರಂಗವಾಗಿ ಇದು ಹುಲಿ ಉಗುರು ಅಂತ ಇಂಟರ್ವ್ಯೂನಲ್ಲೂ ಕೂಡ ಹೇಳಿದ್ದಾರೆ ಸೊ ಜಗ್ಗೇಶ್ ವಿಚಾರ ಕೂಡ ಸಖತ್ತು ವೈರಲ್ ಆಗಿತ್ತು ಅದಾದ ಮೇಲೆ ನಾವು ನೋಡ್ಬೋದು ಸಾಕಷ್ಟು ಜನ ಹುಲಿ ಉಗುರಿನ ಪೆಂಡೆಂಟನ್ನು ಧರಿಸುವಂಥದ್ದನ್ನು ಕಮ್ಮಿ ಮಾಡ್ಕೊಳ್ತಾರೆ ಅದಾದ ಮೇಲೆ ಬಿಗ್ ಬಾಸ್ ಮನೆಗೆ ವರ್ತೂರ್ ಸಂತೋಷ್ ರೀ ಎಂಟ್ರಿ ಕೊಟ್ಟರು ಅಂತಾದರೂ ಕೂಡ ತುಂಬ ಆಗಿರ್ತಾರೆ ಆ ಟೆನ್ಷನಲ್ಲೇ ಇರುವಂಥದ್ದು ಸ್ಪರ್ಧಿಗಳಿಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ವರ್ತೂರ್ ಸಂತೋಷ್ ಎಲ್ಲಿಗೆ ಹೋದರು ಏನಾಯಿತು ಅನ್ನುವಂಥದ್ದು ಅದರ ಹೊರಗಡೆ ದೊಡ್ಡ ಕಿಚ್ಚೆ ಹತ್ತಿತ್ತು ಸ್ನೇಹಿತರೆ ಮತ್ತೆ ವರ್ತೂರ್ ಸಂತೋಷ್ ರೀ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಅದು ವರ್ತೂರ್ ಸಂತೋಷ್ ಆಗಿರಲಿಲ್ಲ ಸೊ ಕಂಪ್ಲೀಟ್ ಒಂದು ತುಂಬ ಡೌನ್ ಆಗಿದ್ದಿದ್ದು ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅದೇ ಒಂದು ಟೆನ್ಷನಲ್ಲಿ ಇದ್ದಿದ್ರು ಸೊ ವಿಚಾರಣೆ ಎದುರಿಸಿ ವರ್ತೂರ್ ಸಂತೋಷ್ ಮತ್ತೆ ಬಿಗ್ ಬಾಸ್ ಮನೆ ಒಳಗೆ ಬರ್ತಾರೆ ಆದ್ರೀಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಸ್ಪರ್ಧ ಸುದ್ದಿಯಾಗಿರುವಂತಹ ಗೋಲ್ಡ್ ಸುರೇಶ್ ಕೂಡ ಚಿನ್ನಾಭರಣಗಳ ಜೊತೆ ಹುಲಿ ಉಗುರಿನ ಪೆಂಡೆಂಟ್ ಒಂದನ್ನ ಧರಿಸಿದ್ದಾರೆ ಅವರ ಒಂದು ವೀಟಿಯಲ್ಲಿ ಅದನ್ನ ಕಂಪ್ಲೀಟ್ ಆಗಿ ತೋರಿಸಲಾಗಿದೆ ಇದು ಅಸಲಿಯೋ ಅಥವಾ ನಕಲಿಯೋ ಅಥವಾ ಫೈಬರ್ನದ್ದು ಅನ್ನುವಂತ ಪ್ರಶ್ನೆ ಕೂಡ ಕಾಡಿರುವಂತದ್ದು ಸ್ವಲ್ಪ ಸಮಯ ಆದ್ಮೇಲೆ ಇವರು ಕೂಡ ವಿಚಾರಕ್ಕೆ ಬರ್ತಾರಾ ಸದ್ದಾಗುತ್ತಾ ಅನ್ನುವಂಥದ್ದು ಕೂಡ ವೆಯ್ಟ್ ಮಾಡಬೇಕು ಯಾಕಂತಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಕರೆಕ್ಟಾದ ಆದ ಟೈಮ್ ಅನ್ನ ನೋಡ್ಕೊಂಡ್ರು ಅವರನ್ನ ಅರೆಸ್ಟ್ ಮಾಡಿದ್ರು ಅನ್ನುವಂತಹ ವಿಚಾರ ಕೂಡ ವೈರಲ್ ಆಗಿತ್ತು ಸೊ ಈ ವರ್ಷನೂ ಕೂಡ ಅದೇ ರೀತಿ ಆಗುತ್ತಾ ಸೊ ವಿಟಿಯಲ್ಲಿ ಹುಲಿ ಉಗುರಿನ ಪೆಣ್ಣೆಂಟನ್ನು ತೋರಿಸಲಾಗಿದೆ ಇದನ್ನು ಅವರು ಬಿಗ್ ಬಾಸ್ ಮನೆ ಒಳಗೆ ತೆಗೆದುಕೊಂಡು ಹೋಗಿದ್ದಾರಾ ಅಥವಾ ತೆಗೆದಿಟ್ಟಿದ್ದಾರಾ ಅನ್ನೋದು ಸ್ಪಷ್ಟಪಡಿಸ್ಕೊಳ್ಳೋದಕ್ಕೆ ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳು ಬಿಗ್ ಬಾಸ್ ಮನೆ ಒಳಗೆ ಹೋಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಇದು ಅಸಲಿ ಹುಲಿ ಉಗುರಿನ ಪೆಣೆಂಟು ಅಥವಾ ಫೈಬರ್ ರೂಪದಲ್ಲಿರುವಂಥ ಪೆಣ್ಣೆಂಟು ಅನ್ನೋದನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಅದಾದ ಮೇಲಷ್ಟೇ ಅದನ್ನು ಹೇಳಬೇಕಾಗಿದೆ ಸೊ ವೈಲ್ಡ್ ಲೈಫ್ ಕಾನೂನು ಪ್ರಕಾರ ಹುಲಿ ಉಗುರು ಧರಿಸ್ ಧರಿಸೋದು ಅಪರಾಧ ಸ್ನೇಹಿತರೆ ಸೊ ಹಾಗಾಗಿ ಅದನ್ನು ಧರಿಸೋ ಹಾಗಿಲ್ಲ ಸೊ ಗೋಳ್ ಸುರೇಶ್ ಯಾರು ಅಂತ ಹೇಳೋದಾದರೆ ಇವರು ಉತ್ತರ ಕರ್ನಾಟಕ ಮೂಲದವರು ಮೊದಲಿನಂದರೂ ಕೂಡ ಚಿನ್ನಾಭರಣದ ಮೇಲೆ ತುಂಬ ವ್ಯಾಮೋಹ ಇಟ್ಕೊಂಡಿರೋ ಅವರನ್ನು ಸ ಅವರು ಸದಾ ಮೈಯಲ್ಲಿ ಧರಿಸ್ತಾ ಇರ್ತಾರೆ ಆರ್ ಎಸ್ ಎಸ್ ಪೂರ್ಣಾವಧಿ ಕಾರ್ಯಕರ್ತ ಕೂಡ ಅವರು ಸೊ ಬಡತನದ ಹಿನ್ನೆಲೆಯಿಂದಲೇ ಬಂದವರು ಸೊ ನಿರ್ಮಾಣ ಸಂಸ್ಥೆಯನ್ನು ಮುನ್ನಡೆಸಿ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡವರು ಸೊ ಜೊತೆಗೆ ಮದುವೆ ಕೂಡ ಇವರಿಗೆ ಆಗಿರುವಂಥದ್ದು ಸ್ನೇಹಿತರೆ ಸೊ ಸದ್ಯ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ಸೊ ಗೋಲ್ಡ್ ಸುರೇಶ್ ಅವರು ಧರಿಸಿರುವಂತಹ ಚಿನ್ನ ನಕಲಿನೋ ಅಸಲಿನೋ ಅನ್ನುವಂಥದ್ದು ಇನ್ನೊಂದು ಕಡೆ ಹುಲಿ ಉಗುರನ್ನ ಸೊ ಧರಿಸಿದ್ರೆ ಅದು ಅಸಲಿನೋ ಅಥವಾ ನಕಲಿನೋ ಅನ್ನುವಂಥದ್ದು ಕೂಡ ಐಡೆಂಟಿಫೈ ಆಗಬೇಕು ಅಂತ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಇನ್ನು ಹುಲಿ ಬೇಟೆ ಆಗಿರ್ಬೋದು ಅದರ ಚರ್ಮ ಆಗಿರ್ಬೋದು ಉಗುರು ಇತ್ಯಾದಿಗಳನ್ನ ಮಾರಾಟ ಮಾಡೋದು ಕಾನೂನು ಅಪರಾಧ ಸೊ ಶಿಕ್ಷೆ ಅಂತೂ ಖಂಡಿತ ಆದ್ರೆ ಕೆಲವರು ಕಾನೂನಿನ ಬಗ್ಗೆ ಗಂಧಗಾಳಿ ತಿಳಿಯದು ಹುಲಿ ಉಗುರನ್ನ ಧರಿಸ್ತಾ ಇದ್ರು ಯಾವಾಗ ವರ್ತೂರ್ ಸಂತೋಷ್ ಅವರನ್ನ ಪೊಲೀಸ್ ಅರೆಸ್ಟ್ ಮಾಡಿ ಹುಲಿ ಉಗುರಿನ ಬಗ್ಗೆ ತನಿಖೆ ನಡೆಸಿದ ಬಳಿಕ ಬಹುತೇಕ ಬಹುತೇಕರು ಏನ್ ಅಂತಂದ್ರೆ ಪ್ರಾಣಿಗಳಿಂದ ತಯಾರಿಸುವಂತ ಆಭರಣಗಳನ್ನ ಧರಿಸೋದು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತಾರೆ ಇನ್ನೊಂದಷ್ಟು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಧರಿಸೋದನ್ನು ನಾವು ನೋಡಿರ್ತೀವಿ ಅವರು ಕಾನೂನು ಕಣ್ಣಿಗೆ ಯಾವುದೇ ಒಂದು ಕಾಣಿಸೋದಿಲ್ಲ ಸೊ ಹಾಗಾಗಿ ಮುಂದೆ ಏನಾಗುತ್ತೆ ಸೊ ಗೋಲ್ ಸುರೇಶ್ ಅವರು ಅರೆಸ್ಟ್ ಆಗ್ತಾರಾ ಸೊ ಹುಲಿ ಉಗರು ಧರಿಸಿದ್ದಾರಾ ಅವರು ಸೊ ಅರಣ್ಯ ಇಲಾಖೆ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾರಾ ಈ ಸುದ್ದಿ ಮತ್ತೆ ಬರುತ್ತಾ ಸೊ ಅದನ್ನು ಕಾಡ್ ನೋಡಬೇಕಾಗತ್ತೆ ಏನನ್ಸುತ್ತೆ ಈ ಬಾರಿ ಈ ರೀತಿಯಾದಂಥ ವಿಚಾರಗಳು ನಡೆಯುವಂಥ ಏನಾದರೂ ಸಾಧ್ಯತೆ ಇದೆಯಾ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ